ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಹಾಭಾರತವನ್ನು ಹಿಂದೂ ಧರ್ಮದ ಪಂಚಮ ವೇದವೆಂದೂ ಪರಿಗಣಿಸಲಾಗಿದೆ. ಇದರಲ್ಲಿ ಎಷ್ಟೋ ಪ್ರಮುಖ ಪಾತ್ರಗಳು ಬಂದರೂ ಕೂಡ ಕೆಲವೊಂದು ಪಾತ್ರಗಳಿಗೆ ವಿಶೇಷವಾದಂತಹ ಸ್ಥಾನ ಲಭಿಸಿದೆ. ಈ ಇತಿಹಾಸದಲ್ಲಿ ಎಷ್ಟೋ ಜನ ವೀರರು ಯೋಧರು ಇದ್ದಾರೆ, ಆದರೆ ಇವರಲ್ಲಿ ರಾಕ್ಷಸ ಜಾತಿಗೆ ಸಂಬಂಧಿಸಿದವರು ಕೂಡ ಇದ್ದಾರೆ. ಅವರಲ್ಲಿ ಘಟೋತ್ಕಚನ ಪಾತ್ರ ಮಹಾಭಾರತದಲ್ಲಿ ಪ್ರಮುಖ ಪಾತ್ರವೆಂದೇ ಹೇಳಬಹುದು. ಘಟೋತ್ಕಚನು ಮಹಾಬಲಶಾಲಿಯಾದಂತಹ ಭೀಮಸೇನನ ಮಗನು. ತನ್ನ ತಂದೆಯ ಹಾಗೆ ಬಲಶಾಲಿಯೂ ಆಗಿದ್ದನು, ಹಾಗೆಯೇ ತನ್ನ ತಾಯಿಯ ಹಾಗೆ ರಾಕ್ಷಸ ಗುಣಗಳನ್ನು ಹೊಂದಿದವನು. ಕುರುಕ್ಷೇತ್ರ ಯುದ್ಧದಲ್ಲಿ ಇಷ್ಟು ಬಲಶಾಲಿಯಾದ ಘಟೋತ್ಕಚನು ಪಾಂಡವರ ಪಕ್ಷದಲ್ಲಿದ್ದುಕೊಂಡು ಹೋರಾಡಿದನು. ಕೌರವರ ಪಕ್ಷದಲ್ಲಿ ಭೀಷ್ಮನು, ದ್ರೋಣಾಚಾರ್ಯನು, ಅಶ್ವತ್ಥಾಮರಂತಹ ಮಹಾನ್ ಯೋಧರು ಶಕ್ತಿವಂತರು ಇದ್ದರೂ ಸಹ ಏಕೆ ಘಟೋತ್ಕಚನನ್ನು ಕೊಲ್ಲಲು ಆಗುವುದಿಲ್ಲ? ಘಟೋತ್ಕಚನು ಯಾರ ಕೈಯಲ್ಲಿ ಮರಣ ಹೊಂದಿದನು? ಘಟೋತ್ಕಚನು ಸತ್ತಾಗ ಶ್ರೀಕೃಷ್ಣನು ಏಕೆ ಸಂತೋಷಪಟ್ಟನು? ಏಕೆ ಶ್ರೀಕೃಷ್ಣನು ಘಟೋತ್ಕಚನನ್ನು ರಾವಣಾಸುರ ಎಂದು ಹೇಳಿದನು? ಇಂತಹ ಇನ್ನೂ ಹಲವಾರು ಸಂದೇಹಗಳಿಗೆ ಸಮಾಧಾನವನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಅರಗಿನ ಮನೆ ಸುಟ್ಟು ಹೋದ ನಂತರ ಪಾಂಡವರು ಅರಣ್ಯಕ್ಕೆ ಹೋಗುತ್ತಾರೆ. ಪಾಂಡವರು ತನ್ನ ತಾಯಿಯಾದ ಕುಂತಿಯ ಜೊತೆ ಅರಣ್ಯದಲ್ಲಿ ಹೋಗುತ್ತಿದ್ದಾಗ ತುಂಬಾ ಆಯಾಸವಾಗಿ ಎಲ್ಲರೂ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ನಿದ್ರೆಗೆ ಜಾರುತ್ತಾರೆ. ಭೀಮನು ಮಾತ್ರ ತನ್ನ ತಾಯಿ ಹಾಗೂ ಸಹೋದರರಿಗೆ ಕಾವಲುಗಾರನಾಗಿ ಎಚ್ಚರವಾಗಿಯೇ ಇರುತ್ತಾನೆ. ಆದರೆ ಅದೇ ಅಡವಿಯಲ್ಲಿ ಹಿಡಿಂಬಾಸುರನು ಹಾಗೂ ಹಿಡಿಂಬಿ ಎನ್ನುವ ರಾಕ್ಷಸರಿರುತ್ತಾರೆ. ಅವರಿಬ್ಬರು ಅಣ್ಣ ತಂಗಿಯರು. ಇವರು ನರಮಾಂಸ ಭಕ್ಷಕರು. ಪಾಂಡವರ ವಾಸನೆ ತಗುಲುತ್ತಲೇ ಹಿಡಿಂಬಾಸುರನು ಹೋಗಿ ಅವರನ್ನು ಕೊಂದು ನನಗೆ ಆಹಾರವನ್ನು ತೆಗೆದುಕೊಂಡು ಬಾ ಎಂದು ತನ್ನ ತಂಗಿಯಾದ ಹಿಡಿಂಬಿಯನ್ನು ಕಳಿಸುತ್ತಾನೆ. ಹಿಡಿಂಬಿ ಪಾಂಡವರು ವಿಶ್ರಾಂತಿ ಪಡೆಯುತ್ತಿರುವ ಜಾಗಕ್ಕೆ ಹೋಗಿ ಅಲ್ಲಿ ಕಾವಲುಗಾರನಾಗಿರುವ ಭೀಮನನ್ನು ನೋಡುತ್ತಾಳೆ. ಭೀಮನ ಬಲವಾದ ದೇಹವನ್ನು ನೋಡಿ ಮೋಹಿತಳಾಗುತ್ತಾಳೆ. ಆದರೆ ಆಕೆಗೆ ತನ್ನ ರೂಪವನ್ನು ಹೇಗೆ ಬೇಕೋ ಹಾಗೆ ಬದಲಾಯಿಸಿಕೊಳ್ಳುವ ಶಕ್ತಿ ಇರುತ್ತದೆ. ಅದರಿಂದಲೇ ಆಕೆ ಅಂದವಾದ ಸ್ತ್ರೀಯಾಗಿ ಬದಲಾಗುತ್ತಾಳೆ. ಹಾಗೆಯೇ ಭೀಮನ ಬಳಿ ಹೋಗಿ ಆತನನ್ನು ಇಷ್ಟಪಡುತ್ತೇನೆ ಎಂದು ಹೇಳುತ್ತಾಳೆ. ಅದಕ್ಕೆ ಭೀಮನು ನಿರಾಕರಿಸುತ್ತಾನೆ. ತನ್ನ ರಾಕ್ಷಸ ರೂಪವನ್ನು ಮರೆಮಾಚಿ ತನ್ನ ಬಗ್ಗೆ ಹಾಗೂ ತನ್ನ ಅಣ್ಣನಾದ ಹಿಡಿಂಬಾಸುರನ ಬಗ್ಗೆ ಹೇಳುತ್ತಾಳೆ. ತನ್ನ ಅಣ್ಣನ ರಾಕ್ಷಸತ್ವದ ಬಗ್ಗೆ ಹೇಳಿ ಭೀಮನನ್ನು ಎಚ್ಚರಿಸುತ್ತಾಳೆ. ಅಲ್ಲಿಗೆ ಬಂದರೆ ಎಲ್ಲರನ್ನೂ ಸಾಯಿಸುತ್ತಾನೆ ಎಂದು ಹೇಳಿ ತನ್ನನ್ನು ಮದುವೆಯಾದರೆ ಅವರನ್ನೆಲ್ಲ ನನ್ನ ಅಣ್ಣನಿಂದ ಕಾಪಾಡುತ್ತೇನೆ ಎಂದು ಹೇಳುತ್ತಾಳೆ. ಆದರೆ ಭೀಮನು ಅದನ್ನೂ ಸಹ ನಿರಾಕರಿಸುತ್ತಾನೆ. ಹಿಡಿಂಬಾಸುರನು ತನ್ನ ತಂಗಿಯನ್ನು ಹುಡುಕುತ್ತಾ ಅಲ್ಲಿಗೆ ಬಂದು ಅವರ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಾನೆ. ಹಿಡಿಂಬಿ ಮೇಲೆ ಕೋಪದಿಂದ ಆಕೆಯನ್ನು ಕೊಲ್ಲಲು ಮುಂದಾಗುತ್ತಾನೆ. ಆಗ ಭೀಮನು ಅಡ್ಡ ಬಂದು ಹಿಡಿಂಬಾಸುರನ ಮೇಲೆ ಯುದ್ಧ ಮಾಡಿ ಆ ರಾಕ್ಷಸನನ್ನು ಕೊಂದು ಹಾಕುತ್ತಾನೆ. ಹಿಡಿಂಬಿಯು ತನ್ನನ್ನು ಕಾಪಾಡಿದ ವೀರ ಎಂದು ಭೀಮನನ್ನು ಮತ್ತಷ್ಟು ಇಷ್ಟಪಡುತ್ತಾಳೆ. ಭೀಮನ ಮೇಲೆ ತನಗಿದ್ದ ಪ್ರೀತಿಯನ್ನು ವಿಧ ವಿಧವಾಗಿ ಹೇಳಿ ನೋಡುತ್ತಾಳೆ ಹಿಡಿಂಬಿ. ಆದರೂ ಕೂಡ ಭೀಮನು ಅಂಗೀಕರಿಸುವುದಿಲ್ಲ. ಹಿಡಿಂಬಿಯು ಕುಂತಿಯ ಬಳಿ ಹೋಗಿ ಭೀಮನ ಮೇಲಿರುವ ಇಷ್ಟವನ್ನು ಹೇಳುತ್ತಾಳೆ. ಹೇಗಾದರೂ ಮಾಡಿ ಭೀಮನನ್ನು ಒಪ್ಪಿಸುವಂತೆ ಕೋರುತ್ತಾಳೆ. ಕುಂತಿಯನ್ನು ಭವಿಷ್ಯತ್ತಿನ ಬಗ್ಗೆ ದೂರದೃಷ್ಟಿ ಇರುವಂತ ಸ್ತ್ರೀ ಎಂದು ಮಹಾಭಾರತದಲ್ಲಿ ಹೇಳಲಾಗಿದೆ. ಕುಂತಿ ಭೀಮನನ್ನು ಹಿಡಿಂಬಿಯ ಜೊತೆ ಮದುವೆಗೆ ಒಪ್ಪಿಸಿ ಅವರಿಬ್ಬರಿಗೂ ಮದುವೆ ಮಾಡಿಸುತ್ತಾಳೆ. ಇದೇ ಸಮಯದಲ್ಲಿ ವ್ಯಾಸ ಮಹರ್ಷಿಗಳು ಅಲ್ಲಿಗೆ ಬಂದು ಈ ವಿವಾಹದಿಂದ ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಭೀಮನಿಗೆ ಹಾಗೂ ಹಿಡಿಂಬಿಗೆ ಒಬ್ಬ ಮಗನು ಜನಿಸುತ್ತಾನೆ. ಆತನೇ ಘಟೋತ್ಕಚನು. ಭಾರೀ ಗಾತ್ರದ ದೇಹದೊಂದಿಗೆ ದೊಡ್ಡ ದೊಡ್ಡ ಕಿವಿಗಳು ಮಡಿಕೆಯಂತಹ ತಲೆಯನ್ನು ಹೊಂದಿರುವುದರಿಂದ ಘಟೋತ್ಕಚ ಎಂಬ ಹೆಸರು ಬಂದಿದೆ. ಘಟೋತ್ಕಚನು ಹುಟ್ಟಿದ ನಂತರ ಪಾಂಡವರು ಅರಣ್ಯದಿಂದ ಹೊರಡುತ್ತಾರೆ. ಹಿಡಿಂಬಿಯನ್ನು ಸಹ ಅವರ ಜೊತೆ ಬಾ ಎಂದು ಕರೆದಾಗ ಹಿಡಿಂಬಿ ಮಾತ್ರ ತನ್ನ ಮಗನೊಂದಿಗೆ ನಾನು ಅರಣ್ಯದಲ್ಲೇ ಇರುತ್ತೇನೆಂದು ಹೇಳಿ ಅವರನ್ನು ಕಳಿಸುತ್ತಾಳೆ. ತನ್ನ ತಾಯಿಯಿಂದಲೇ ಎಲ್ಲಾ ವಿಧವಾದ ರಾಕ್ಷಸ ಗುಣಗಳನ್ನು ಕಲಿತುಕೊಂಡು ಅತಿ ಶಕ್ತಿವಂತನಾಗಿ ತಯಾರಾಗುತ್ತಾನೆ ಘಟೋತ್ಕಚನು. ತದನಂತರದಲ್ಲಿ ಯುಧಿಷ್ಠಿರನು ಇಂದ್ರಪ್ರಸ್ಥವನ್ನು ಆಳುತ್ತಿದ್ದಾಗ ಘಟೋತ್ಕಚನಿಗೆ ಆಹ್ವಾನವನ್ನು ಕಳಿಸುತ್ತಾರೆ. ಶ್ರೀಕೃಷ್ಣನೇ ಘಟೋತ್ಕಚನಿಗೆ ಅಹಿಲಾವತಿಯನ್ನು ಕೊಟ್ಟು ವಿವಾಹ ಮಾಡಿಸುತ್ತಾನೆ. ಅವರಿಗೆ ಜನಿಸಿದ ಮಕ್ಕಳೇ ಬಾರ್ಬರೀಕನು, ಮೇಘವರ್ಣನು ಹಾಗೂ ಅಂಜನಾವರ್ಣನು. ಘಟೋತ್ಕಚನು ಪಾಂಡವರಿಗೆ ವಿವಿಧ ರೀತಿಯಲ್ಲಿ ಸೇವೆಗಳನ್ನು ಮಾಡುತ್ತಲೇ ಬರುತ್ತಾನೆ. ಅರಣ್ಯವಾಸದ ಸಮಯದಲ್ಲಿಯೂ ಕೂಡ ಪಾಂಡವರು ನೆನೆದ ತಕ್ಷಣವೇ ಘಟೋತ್ಕಚನು ಅವರ ಮುಂದೆ ಪ್ರತ್ಯಕ್ಷನಾಗುತ್ತಿದ್ದನು. ಘಟೋತ್ಕಚನಿಗಿರುವ ಮಾಯಾಶಕ್ತಿಗಳಿಂದ
ಪಾಂಡವರಿಗೆ ತುಂಬಾ ಸೇವೆಗಳನ್ನು ಮಾಡಿದ್ದಾನೆ. ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುವ ಮೊದಲು ಪಾಂಡವರು ಘಟೋತ್ಗಜನಿಗೆ ಆಹ್ವಾನವನ್ನು ಕಳಿಸುತ್ತಾರೆ. ಘಟೋತ್ಗಜನ ಬಳಿ ಜಾಗ್ರತೆಯಿಂದಿರಿ, ಇಲ್ಲವಾದರೆ ಯಾರೂ ಸಹ ಜೀವಂತವಾಗಿರುವುದಿಲ್ಲ ಎಂದು ಧೃತರಾಷ್ಟ್ರನು ಕೌರವರನ್ನು ಎಚ್ಚರಿಸುತ್ತಾನೆ. ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುತ್ತದೆ. ಯುದ್ಧದ ನಾಲ್ಕನೆಯ ದಿನ ಘಟೋತ್ಗಜನು ರಣರಂಗಕ್ಕೆ ಹೆಜ್ಜೆ ಇಡುತ್ತಾನೆ. ಹೆಜ್ಜೆ ಇಡುತ್ತಿದ್ದಂತೆಯೇ ಕೌರವ ಸೈನ್ಯವನ್ನೆಲ್ಲ ಚದುರಿಸುತ್ತಾನೆ. ಕೌರವ ಸೈನ್ಯವೆಲ್ಲ ಕಕ್ಕಾಬಿಕ್ಕಿಯನ್ನಾಗಿ ಮಾಡುತ್ತಾನೆ. ಕೌರವ ಸೈನ್ಯವು ಕ್ಷೀಣಿಸತೊಡಗುತ್ತದೆ. ಕುರುಕ್ಷೇತ್ರ ಯುದ್ಧದ 14ನೇ ದಿನ ಅಭಿಮನ್ಯುವಿನ ಮರಣವು ಘಟೋತ್ಗಜನನ್ನು ಇನ್ನಷ್ಟು ಕೋಪಿತನನ್ನಾಗಿ ಮಾಡುತ್ತದೆ. ಅದರಿಂದ ಲಕ್ಷಾಂತರ ಕೌರವರ ಸೈನ್ಯವನ್ನು ನಾಶ ಮಾಡುತ್ತಾನೆ. ಘಟೋತ್ಗಜನು ದುರ್ಯೋಧನನನ್ನು ಸಾಯಿಸುವಷ್ಟು ಭಯಪಡಿಸುತ್ತಾನೆ. ಅಷ್ಟರಲ್ಲಿ ಕರ್ಣನು ಬಂದು ಕಾಪಾಡುತ್ತಾನೆ. ತುಂಬಾ ಭಯಭೀತನಾದಂತಹ ದುರ್ಯೋಧನನು ಹಾಗೂ ಕೌರವ ಪಕ್ಷದಲ್ಲಿದ್ದ ಯೋಧರೆಲ್ಲರೂ ಸಹ ಕರ್ಣನ ಬಳಿ ಹೋಗಿ ಯಾವುದೋ ಒಂದು ವಿಧವಾಗಿ ಈ ಘಟೋತ್ಗಜನನ್ನು ಅಂತ್ಯ ಮಾಡಬೇಕೆಂದು ಹೇಳುತ್ತಾರೆ. ಕೌರವ ಪಕ್ಷದಲ್ಲಿದ್ದಂತಹ ದ್ರೋಣಾಚಾರ್ಯರು, ಭೀಷ್ಮನು ಹಾಗೂ ಅಶ್ವತ್ಥಾಮನು ಸಹ ಘಟೋತ್ಗಜನನ್ನು ಏನೂ ಮಾಡಲು ಆಗುವುದಿಲ್ಲ. ಅಂತಹ ವೀರಾದಿ ವೀರರೇ ಏನೂ ಮಾಡದಿದ್ದಾಗ ದುರ್ಯೋಧನನು ತುಂಬಾ ನೋವಿನಲ್ಲಿರುತ್ತಾನೆ. ಕರ್ಣನು ಯುದ್ಧ ಭೂಮಿಗೆ ಬಂದಾಗ ದುರ್ಯೋಧನನಿಗೆ ಎಷ್ಟೋ ಧೈರ್ಯ ಬರುತ್ತದೆ. ಆದರೆ ಕರ್ಣನೂ ಸಹ ಏನು ಮಾಡಲು ಆಗದಿದ್ದಾಗ ದುರ್ಯೋಧನನು ಕರ್ಣನ ಬಳಿ ಬಂದು ಘಟೋತ್ಗಜನ ಮೇಲೆ ಶಕ್ತಿಹಾಸ್ತ್ರವನ್ನು ಪ್ರಯೋಗಿಸು ಎಂದು ಹೇಳುತ್ತಾನೆ. ಕರ್ಣನು ತನ್ನ ಶಕ್ತಿಹಾಸ್ತ್ರವನ್ನು ಅರ್ಜುನನನ್ನು ಸಂಹರಿಸಲೆಂದೇ ಮರೆಮಾಚಿರುತ್ತಾನೆ. ಆದರೆ ದುರ್ಯೋಧನನ ಮಾತನ್ನು ತಿರಸ್ಕರಿಸಲಾಗದೆ ಕರ್ಣನು ಶಕ್ತಿಹಾಸ್ತ್ರವನ್ನು ಘಟೋತ್ಗಜನ ಮೇಲೆ ಪ್ರಯೋಗಿಸುತ್ತಾನೆ. ಆಗ ಘಟೋತ್ಗಜನು ನೆಲ ಕುರುಳಿ ತನ್ನ ಪ್ರಾಣವನ್ನು ಬಿಡುತ್ತಾನೆ. ಆಗ ಕೌರವರಿಗಿಂತಲೂ ಶ್ರೀಕೃಷ್ಣನೇ ಹೆಚ್ಚು ಸಂತೋಷ ಪಡುತ್ತಾನೆ. ಘಟೋತ್ಗಜನು ಪಾಂಡವರ ಪಕ್ಷದಲ್ಲಿ ಹೋರಾಡಿದರೂ ಸಹ ಆತನ ಮರಣದಿಂದ ಶ್ರೀಕೃಷ್ಣನು ಏಕೆ ಅಷ್ಟು ಸಂತೋಷ ಪಟ್ಟನು ಎಂಬುದು ಪಾಂಡವರಿಗೆ ಅರ್ಥವಾಗದೆ ಅಯೋಮಯವಾಗಿ ನೋಡುತ್ತಾರೆ. ಆಗ ಶ್ರೀಕೃಷ್ಣನು ಅರ್ಜುನನ ಬಳಿ ಹೀಗೆ ಹೇಳುತ್ತಾನೆ. ಒಂದು ವೇಳೆ ಕರ್ಣನು ಇಂದ್ರನು ಕೊಟ್ಟಂತಹ ಶಕ್ತಿಹಾಸ್ತ್ರವನ್ನು ಅರ್ಜುನನ ಮೇಲೆ ಉಪಯೋಗಿಸಿದ್ದರೆ ಅದನ್ನು ತಡೆಯುವ ಶಕ್ತಿ ನನ್ನ ಸುದರ್ಶನ ಚಕ್ರಕ್ಕೂ ಸಹ ಇರುತ್ತಿರಲಿಲ್ಲ. ಈಗ ಆ ಅಸ್ತ್ರವನ್ನು ಘಟೋತ್ಗಜನ ಮೇಲೆ ಪ್ರಯೋಗಿಸಿದ್ದರಿಂದ ಅರ್ಜುನನನ್ನು ಸೋಲಿಸುವುದು ಕರ್ಣನಿಂದ ಅಸಾಧ್ಯವಾದ ಮಾತು ಎಂದು ಪಾಂಡವರಿಗೆ ಹೇಳುತ್ತಾನೆ ಶ್ರೀಕೃಷ್ಣನು. ಹಾಗೆಯೇ ಘಟೋತ್ಗಜನ ವಿಷಯಕ್ಕೆ ಬಂದರೆ ಆತನು ಒಬ್ಬ ರಾಕ್ಷಸನು. ಈಗ ನಿಮ್ಮ ಪಕ್ಷದಲ್ಲಿ ಹೋರಾಡಿದರೂ ಸಹ ಭವಿಷ್ಯದಲ್ಲಿ ಆತನಿಂದ ಎಲ್ಲರಿಗೂ ಸಮಸ್ಯೆಯೇ. ಒಂದು ವಿಧವಾಗಿ ಹೇಳಬೇಕೆಂದರೆ ಘಟೋತ್ಗಜನು ಮತ್ತೊಬ್ಬ ರಾವಣಾಸುರನೆಂದೇ ಹೇಳಬಹುದು. ಅಂತಹ ರಾಕ್ಷಸನು ಈ ಘಟೋತ್ಗಜನು. ಆದ್ದರಿಂದಲೇ ಆತನ ಮರಣವೂ ಸಹ ಒಳ್ಳೆಯದೆಂದೇ ಹೇಳಬಹುದು ಎಂದು ಭಗವಾನ್ ಶ್ರೀಕೃಷ್ಣನು ತನ್ನ ಆನಂದದ ಕಾರಣವನ್ನು ಪಾಂಡವರಿಗೆ ವಿವರಿಸುತ್ತಾನೆ. ಹೀಗೆ ಘಟೋತ್ಗಜನು ಮಹಾಶಕ್ತಿವಂತನಾದರೂ ಸಹ ಕರ್ಣನ ಕೈಯಲ್ಲಿ ಮರಣ ಹೊಂದುತ್ತಾನೆ. ಒಂದು ವೇಳೆ ಕರ್ಣನು ಶಕ್ತಿಹಾಸ್ತ್ರವನ್ನು ಘಟೋತ್ಗಜನ ಮೇಲೆ ಪ್ರಯೋಗಿಸದೇ ಇದ್ದಿದ್ದರೆ ಮಹಾಭಾರತವು ಬೇರೆ ತರಹವೇ ಇರುತ್ತಿತ್ತೋ ಏನೋ. ಭಗವಾನ್ ಶ್ರೀಕೃಷ್ಣನ ಲೀಲೆಗಳಲ್ಲಿ ಇದೂ ಸಹ ಒಂದು ಎಂದು ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ.